ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ನಿನ್ನೆ ದಿವಸ ದಿಢೀರನೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಖಂಡಿಸಿ ನಾಳೆ ದಿವಸ ಬೆಳಗ್ಗೆ 11 ಗಂಟೆಗೆ ಗಾಂಧಿ ಚೌಕ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾಳೆ ದಿವಸ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಸಂಸದರು, ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಜನಪ್ರತಿನಿಧಿಗಳು ನಾಳೆ ದಿವಸ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದಿಢೀರನೆ ಡೀಸೆಲ್ಗೆ 3.50 ರೂಪಾಯಿ, ಪೆಟ್ರೋಲ್ಗೆ 3 ರೂಪಾಯಿ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಜೀವನವನ್ನು ದುಸ್ಥಿತಿಗೆ ರಾಜ್ಯ ಸರ್ಕಾರ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು. ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿರುವುದರಿಂದ ಸರಕು ಸಾಗಾಣಿಕೆ ದರ ಹೆಚ್ಚಾಗ್ತದೆ. ದಿನನಿತ್ಯ ಬಳಕೆ ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟನ್ನು ಕೂಡ ಹೆಚ್ಚಾಗ್ತದೆ. ಇನ್ನು ಕಾಯಿಪಲ್ಲೆ, ಹಾಲು, ಪ್ರತಿಯೊಂದು ದಿನಬಳಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪದಾರ್ಥಗಳ ರೇಟು ಕೂಡ ಹೆಚ್ಚಾಗ್ತದೆ. ಜನ ಜೀವನ ಮಾಡೋದೇ ಕಷ್ಟ ಅನ್ನುವಂಥ ಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು. ಕೇವಲ ಗ್ಯಾರಂಟಿ ನಾವು ಮಾತು ಕೊಟ್ಟೀವಿ ಅದನ್ನು ಉಳಿಸೋಬೇಕು ಅನ್ನುವಂಥದ್ದು ಒಂದು ಕಾರಣಕ್ಕೆ ಇಡೀ ರಾಜ್ಯವನ್ನು ಎಲ್ಲ ಹಂತದಲ್ಲಿಯೂ ಕೂಡ ಲೂಟಿ ಮಾಡ್ತಕ್ಕಂಥ ಕೆಲಸದಲ್ಲಿ ರಾಜ್ಯ ಸರ್ಕಾರ ತೊಡಗಿಬಿಟ್ಟವು. ಗ್ಯಾರಂಟಿಗಳನ್ನು ತೆಕ್ಕೊಂಡು ಹೇಳಿ ಅಲ್ಲೂ ಕೂಡ ಮೋಸ. ಬಸ್ ಫ್ರೀ ಅಂತ ಹೇಳಿದಿರಿ, ಅಲ್ಲೂ ಮೋಸ. ಕರೆಂಟ್ ಫ್ರೀ ಅಂತ ಹೇಳಿದಿರಿ, ಅಲ್ಲಿ ಮೋಸ. ಪ್ರತಿ ಹಂತದಲ್ಲಿ ಇವತ್ತು ಲಿಕ್ಕರಿಂದ ಹಿಡ್ಕೊಂಡು ಸಬ್ರಸ್ಟ್ ಆಫೀಸಿಗೆ ಹೋದರೂ ವ್ಯಾಲ್ಯೂಯೇಷನಿಂದ ಹಿಡ್ಕೊಂಡು ಒಂದು ಉತಾರಿ ತೊಗೋಬೇಕಾದ್ರೆ ಸತ್ಯಕ್ಕ ಡಬಲ್ ರೊಕ್ಕ ಕೊಟ್ಟು ಇವತ್ತು ತುಂಬರ್ತಕ್ಕಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದದ್ದು. ಈ ರೀತಿ ರಾಜ್ಯದಲ್ಲಿ ಕಳೆದ 1 ವರ್ಷದ ಆಡಳಿತದಲ್ಲಿ ಜನಸಾಮಾನ್ಯರ ಸ್ಥಿತಿಗತಿ ಅಯ್ಯೋ ಅನ್ನುವ ಸ್ಥಿತಿಗೆ ತೊಂಬಂದು ನಿಲ್ಲಿಸಿರ್ತಕ್ಕಂಥದ್ದು. ಒಂದು ಕಡೆ ಇಷ್ಟೆಲ್ಲ ಪರಿಸ್ಥಿತಿಯನ್ನು ತೊಂಬಂದು ನಿರ್ಮಾಣ ಮಾಡಿ ರಾಜ್ಯದಲ್ಲಿ ಸುಮಾರು 95,000 ಕೋಟಿಗಿಂತ ಹೆಚ್ಚು ಸಾಲದ ಹೊರೆಯನ್ನು ಕೂಡ ಹೊರಿಸಿದಿರಿ. ಹೀಗಾಗಿ ರಾಜ್ಯ ಸರ್ಕಾರ ತಕ್ಷಣವೇ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ನೀವು ಹಿಂಪಡಿಬೇಕು. ಹಿಂಪಡೆದೇ ಇದ್ರೆ ಭಾರತೀಯ ಜನತಾ ಪಕ್ಷ ಇದು ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತದೆ ಅನ್ನೋಂಥ ನಿನ್ನೆ ದಿವಸ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ನಮ್ಮ ಎಲ್ಲ ಪಕ್ಷದ ಮುಖಂಡರು ಕೂಡ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ತಕ್ಷಣವೇ ಮುಖ್ಯಮಂತ್ರಿಗಳು ಇದನ್ನು ವಾಪಸ್ ಪಡಿಬೇಕಂತ ಹೇಳಿ ನಾನು ಇವತ್ತಿನ ದಿವಸ ಆಗ್ರಹ ಮಾಡ್ತೇನೆ. ಒಂದು ವೇಳೆ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲೋ ಅನ್ನುವಂಥ ಸ್ಥಿತಿ, ಒಂದು ಕಡೆ ಕಾನೂನು ವ್ಯವಸ್ಥೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಎಲ್ಲಿ ಬೇಕಾದ್ರಲ್ಲಿ ಹತ್ಯೆ, ಕೊಲೆ, ಸುಲಿಗೆ ಇಂಥ ಗಂಭೀರ ಪ್ರಕರಣಗಳು ಇವತ್ತು ರಾಜ್ಯದಲ್ಲಿ ದಿನನಿತ್ಯ ತಲೆದೋರ್ತಾ ಇದ್ದಾವೆ. ಇನ್ನೊಂದು ಕಡೆ ಪ್ರತಿಯೊಂದು ಕಡೆಯೂ ಇವತ್ತು ದರಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರ ಸ್ಥಿತಿಗತಿ. ಮತ್ತೊಂದು ಕಡೆ ರೈತರು ಕಳೆದ ವರ್ಷ ಸಂಪೂರ್ಣ ಬರ ಇದ್ದರೂ ಕೂಡ ಬರಗಾಲದಲ್ಲಿ ರೈತರ ನೆರವಿಗೆ ರಾಜ್ಯ ಸರ್ಕಾರ ಬರಲಿಲ್ಲ. ಕೇಂದ್ರ ಸರ್ಕಾರದಿಂದ 17,700 ರೂಪಾಯಿ ದುಡ್ಡು ಕೊಟ್ಟರೆ 2,000 ರೂಪಾಯಿ ಮುಂಚೆ ನಾವು ಕೊಟ್ಟೀವಿ ಅಂತ ಅದನ್ನು ಕಡಿತ ಮಾಡಿ 15,000 ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿದಿರಿ. ರಾಜ್ಯ ಸರ್ಕಾರದಿಂದ ಬಿಡಿಗಾಸು ಕೂಡ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 13,700 ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯದಿಂದನೂ 13,700 ರೂಪಾಯಿ ಕೂಡಿಸಿ ಕೊಡ್ತಕ್ಕಂಥ ಕೆಲಸ ಅವತ್ತಿನ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ ರೈತರ ನೆರವಿಗೆ ನಿಂತು.
ರಾಜ್ಯದಲ್ಲಿ ಕಳೆದ ವರ್ಷ ಬರ ಇದ್ದಂಥ ಸಂದರ್ಭದಲ್ಲಿ ಸುಮಾರು 900ಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ದುಸ್ಥಿತಿಗೆ ಇವತ್ತು ರಾಜ್ಯ ತೊಂಬಂದು ನಿಲ್ಲಿಸಿದಿರಿ. ಹೀಗಾಗಿ ಸಂಪೂರ್ಣ ಆಡಳಿತ ವೈಫಲ್ಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಲೆದೋರ್ಯದ. ಎಷ್ಟು ಮಟ್ಟಿಗೆ ತಲೆದೋರ್ಯದ ಅಂದರೆ ನಿಮ್ಮದೇ ಪಕ್ಷದ ಶಾಸಕರು ನಿಮ್ಮ ವಿರುದ್ಧ ಧ್ವನಿ ಎತ್ತಕತ್ತಾರೆ. ಒಂದು ಕಡೆ ಶಾಸಕರು ಇವತ್ತು ಗ್ಯಾರಂಟಿಗಳನ್ನು ವಿತ್ಡ್ರಾಲ್ ಮಾಡ್ಕೋಬೇಕಂತ ಕೊಂಡು ಹೇಳಕತ್ತಾರೆ. ಇನ್ನೊಂದು ಕಡೆ ಅಭಿವೃದ್ಧಿಗೆ ಹಣ ಕೊಡಕತ್ತಿಲ್ಲ ನಮಗೆ, ನಾವು ಸರ್ಕಾರದಾಗ ಹೇಗೆ ಮುಂದುವರಬೇಕು, ಜನರಿಗೆ ಹೇಗೆ ಮುಖ ತೋರಿಸ್ಬೇಕು, ನಾವು ಇಲ್ಲದೆ ಇದ್ರೆ ನಾನು ಶಾಸಕ ಸ್ಥಾನವನ್ನೇ ತ್ಯಾಗ ಮಾಡ್ತೀನಿ ಅನ್ನೋಂಥದ್ದನ್ನು ಹೇಳಿಕೆಗಳನ್ನು ಶಾಸಕರು ಕೊಡಕತ್ತಾರೆ. ಹೀಗಾಗಿ ಇಡೀ ಸರ್ಕಾರ ಗೊಂದಲಮಯದ ನಿಂತು ರಾಜ್ಯಕ್ಕೆ ಶಾಪವಾಗಿ ಇದು ಪರಿಣಮಿಸಿದ ಅನ್ನುವಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತು. ಈಗ ಅವರು ರಾಜ್ಯ ಸರ್ಕಾರದ ಒಬ್ಬರು ಸಚಿವರು, ಹೀಗಾಗಿ ಪ್ರತಿಯೊಂದನ್ನು ಸಮರ್ಥನೆ ಮಾಡ್ಕೋತಾರೆ ಅವರು. ಇದು ಒಂದನ್ನೇ ಅಂತಲ್ಲ, ಎಲ್ಲ ಹಂತದಲ್ಲಿ ಅವರು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಕೆಲಸ ಮಾಡ್ತಾರೆ. ಈಗ ನಿನ್ನೆ ಯಡಿಯೂರಪ್ಪನವ್ರದ್ದು ಪ್ರಕರಣ ಫೋಕ್ಸೋ ಕಾಯ್ದೆಯ ಬಗ್ಗೆ ನೀವು ಅವ್ರ ಮೇಲೆ ಹಿಂದೆ ಗೃಹ ಸಚಿವರೇ ಹೇಳಿಕೆ ಕೊಟ್ಟಿದ್ದರು. ಗೃಹ ಸಚಿವರೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಆ ಹೆಣ್ಮಗಳ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಈಗಾಗಲೇ 55-56 ಮಂದಿ ಮ್ಯಾಗ ಪ್ರಕರಣ ದಾಖಲು ಮಾಡ್ಯಾಳಂತ ಅನ್ನೋಂಥ ಹೇಳಿಕೆ ಕೊಟ್ಟಿದ್ದರು. 3 ತಿಂಗಳವರೆಗೂ ಯಾವುದೂ ಏನೂ ಮಾಡಲಿಲ್ಲ, ನೀವು ನೋಟಿಸ್ ಕೊಟ್ಟು ದಿಢೀರನ್ನೆ ಮೊನ್ನೆ ನೀವು ವಾರಂಟ್ ಇಶ್ಯೂ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ. ಅದು ತಪ್ಪು ಅಂಥೇಳಿ ನಿಮ್ಮದೇ ಶಾಸಕರು ಹಿರಿಯರು ಶಾನು ಶಿವಶಂಕರಪ್ಪವರು ಇವತ್ತು ಹೇಳಿರ್ತಕ್ಕಂಥದ್ದು ದ್ವೇಷದೊಳಗೆ ಸರ್ಕಾರ ತೊಡಗಬಾರ್ದು ಅಂತ ಹೇಳಿದ್ದು, ಅದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ಅದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದನ್ನು ಕೆಲಸ ಮಾಡ್ತೀರಿ. ಎಂ ಬಿ ಪಾಟೀಲ್ರು ಎಲ್ಲ ಹಂತದೊಳಗೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಜನಸಾಮಾನ್ಯರಿಗೆ ನೀವು ಸರ್ಕಾರಕ್ಕೆ ಬರಬೇಕಾದ್ರೆ ಏನು ಆಶ್ವಾಸನೆ ಕೊಟ್ಟಿರಿ, ಏನು ಹೇಳಿರಿ ಅಂತನ್ನುವಂಥದ್ರ ಬಗ್ಗೆ, ಅದರ ಬಗ್ಗೆ ನೀವು ಮಾತಾಡುವಂಥದ್ದು ಆಗ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ಅಲ್ಲ, ಇದು ಜಗಜ್ಜಾಹಿರ್ ಅದರ ಇಡೀ ರಾಜ್ಯದೊಳಗೆ ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ, ನಾವು ಹೇಳೋದಲ್ಲ, ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ, ಅದು ತಪ್ಪು ಅಂತೇಳಿ. ನೀವು ಹಿಂದೆ ನೋಟಿಸ್ ಕೊಟ್ಟ ಈಗ ಹಿಂದೆ ನೀವು ನೋಟಿಸ್ ಕೊಟ್ಟಿದ್ರಿ, ನೋಟಿಸ್ ಕೊಟ್ಟಾಗ ಯಡಿಯೂರಪ್ಪನವರು ವಿಚಾರಣೆಗೆ ಬಂದರು. ಬಂದಂಥ ಸಂದರ್ಭದಲ್ಲಿ ನೀವು ಮತ್ತೆ ವಿಚಾರ ಮಾಡ್ತೀವಿ ಕರೆಸ್ತೀವಿ ಅಂತ ತಿಳ್ಕೊಂಡು ಹೇಳಿ ವಾಪಸ್ ಕಳಿಸಿದ್ರಿ. ಮತ್ತೊಮ್ಮೆ ನೋಟಿಸ್ ಕೊಟ್ಟು 2 ನೋಟಿಸ್ ಕೊಟ್ಟಾಗೂ ಕೂಡ ಅವರು ಬಂದು ಹೋಗ್ಯಾರ. ಅವರು 3 ತಿಂಗಳು ಇಲ್ಲೇ ಅದಾರಲ್ರಿ, ರಾಜ್ಯದಾಗ ಅದಾರ, ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ಯಾರ. 4 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ರಾಜ್ಯದ ಅತ್ಯಂತ ಹಿರಿಯ ರಾಜಕಾರಣಿಗಳು. ಆಮೇಲೆ ಇಷ್ಟಾಗಿ ಪ್ರಕರಣದ ಏನದ ಅದರ ಬಗ್ಗೆ ನಿಮ್ಮ ಗೃಹ ಸಚಿವರು ಹೇಳಿಕೆ ಕೊಟ್ಟಾರ ಹಿಂದೆ, ಮಾನಸಿಕ ಅಸ್ವಸ್ಥ ಹೆಣ್ಮಗಳಂತೇಳಿ 55-56 ಮಂದಿ ಮೇಲೆ ಈಗಾಗಲೇ ಪ್ರಕರಣಗಳು ದಾಖಲು ಮಾಡ್ಯಾರಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಾರ. ಕಾನೂನು ಸರ್ ರಾಜ್ಯದೊಳಗ ಕಾನೂನು ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ದು ಗೃಹ ಇಲಾಖೆ. ಈಗ ನಿನ್ನೆ ಅದಕ್ಕೆ ಉತ್ತರ ಹೈಕೋರ್ಟ್ ಹೇಳ್ಯದ, ಅದಕ್ಕೆ ಹೈಕೋರ್ಟ್ ಹೇಳ್ಯದ, ಹೈಕೋರ್ಟ್ ಹೇಳಿದ ಮ್ಯಾಗೆ ನಾವು ಹೇಳೋದ್ರ ಹೈಕೋರ್ಟ್ ನಿನ್ ಚಾಟಿ ಬೀಸದ. ಅಲ್ಲ, ವಾರಂಟ್ ಕೊಟ್ಟ ಮೇಲೆ ನೀವು ಸಿ ಐ ಡಿ ಅವ್ರು ನೀವು ಬಂಧನ ಮಾಡಬೇಕಂತ ಕೊಂಡು ಹೇಳಿ ನೀವೇನು ಮಾಡಿದ್ರಿ? ಈಗ ನೀವು ಹೈಕೋರ್ಟಿಗೆ, ಈಗ ಸಿ ಐ ಡಿ ಅವ್ರು ನೀವು ಹೈಕೋರ್ಟ್ಗೆ ಹೋದ ಮೇಲೆ ಹೈಕೋರ್ಟ್ ಹೋದವ್ರು ಚಾಟಿ ಬೀಸಲ್ರಿ, ಹೈಕೋರ್ಟ್ದವ್ರು ಹೇಳ್ಯಾರಲ್ಲ ಏನ್ರಿ? ಅಲ್ಲ, ಈಗ ಕೊಟ್ಟ ಮೇಲೆ ನೀವು ಹೈಕೋರ್ಟ್ದವ್ರು ಏನು ಹೇಳ್ಯಾರ ಅದ್ರ ಬಗ್ಗೆ? ಅಲ್ಲ, ತಡೆ ಆಜ್ಞೆ ಕೊಟ್ಟದ್ದಷ್ಟೇ ಅಲ್ಲ, ಅವರು 3 ತಿಂಗಳ ತನಕ ಇಲ್ಲೇ ಅದಾರ. ಅದು ಎಲ್ಲದರ ಬಗ್ಗೆನೂ ಕೂಡ ನಿಮಗೆ ಹೈಕೋರ್ಟ್ನ ಚರ್ಚೆ ಆಗ್ಯದ ರೀ. 3 ತಿಂಗಳ ತನಕ ಇಲ್ಲೇ ಅದಾರ, ಎಲ್ಲದರ ಬಗ್ಗೆನೂ ಚರ್ಚೆ ಆಗ್ಯದ ನಿನ್ನ ಹೈಕೋರ್ಟಾಗ. ಅಲ್ಲಿ ಇದು ನಾವು ಹೇಳೋದಲ್ರಿ, ಕಾಂಗ್ರೆಸ್ ಶಾಸಕರು ಹೇಳಕತ್ತಾರ. ಅಲ್ಲ, ಅವ್ರು ಹೇಳ್ತಾರ ಸರ್ಕಾರದ ಎಲ್ಲನೂ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ನಡೆದದಾಗ, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನುಗ್ಗಿ ಹತ್ಯೆ ಏನೆಲ್ಲ ಮಾಡಿದ್ರ ಸತ್ಯಕ್ಕೆ ಅದನ್ನು ಸಮರ್ಥನೆ ಮಾಡ್ಕೋತಾರೆ.
ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾವ್ದು ಕೀತಿ ಮಿತಿ? ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನಿ ಮೇಲೆ ಅಟ್ಯಾಕ್ ಮಾಡಿದ್ರು ಸಮರ್ಥನೆ ಮಾಡ್ಕೊಂಡ್ರು. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ದೊಳಗ ಪೊಲೀಸ್ ಸ್ಟೇಷನ್ ಹೊಕ್ಕೆ ಪೊಲೀಸ್ ಸ್ಟೇಷನ್ ಓಡಾಯಿಸ್ತಕ್ಕಂಥ ಪರಿಸ್ಥಿತಿ ಮಾಡಿದ್ರು ಸಮರ್ಥನೆ ಮಾಡ್ಕೊಂಡ್ರು. ಪ್ರತಿ ಹಂತದಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದೇ ಅವ್ರ ಕೆಲಸ. ಇವತ್ತು ಪ್ರತಿಭಟನೆ ಸರ್, ಗಾಂಧಿ ಚೌಕ್ಲಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ. ಈಗ ನಾಳೆಗೆ ದಿಢೀರನ್ನು ನಿನ್ನೆ ಇದು ಏರಿಕೆ ಮಾಡಿದ್ರಿಂದ ನಿನ್ನೆ ರಾತ್ರಿನೇ ನಾವು ನಿರ್ಣಯ ಮಾಡಿದ್ದೀವಿ. ಎಲ್ಲರಿಗೂ ಮಾಹಿತಿ ಕೊಡ್ತೀವಿ. ನಾಳೆಗೆ ಯಾರ್ಯಾರು ಇರ್ತಾರೆ ಇದ್ದವ್ರು ಎಲ್ಲರೂ ನಾಳೆಗೆ ಪಾಲ್ಗೊಳ್ತಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ನಿನ್ನೆ ಆದಮೇಲೆ ರಾತ್ರಿ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲ ಕಡೆಯಿಂದ ಫೋನ್ ಮಾಡಿ ಕರೆ ಕೊಡಕತ್ತಾರೆ, ಸರ್ ನೀವು ಪ್ರತಿಭಟನೆ ಮಾಡ್ರಿ, ಏನಾದರೂ ಮಾಡ್ರಿ, ನಮಗೆ ಭಾಳ ತೊಂದರೆ ಆಗಕತ್ತದಂತೆ ಅನ್ನುವಂಥದ್ದು ಮಾತನ್ನು ಇವತ್ತು ಆಟೋ ಟ್ಯಾಕ್ಸಿ ಓಡಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ನಮಗೆ ಫೋನ್ ಮಾಡಿ ತಿಳಿಸ ಮಾಹಿತಿ ಕೊಡಕತ್ತಾರೆ. ಇವತ್ತು ಲೀಡ್ ಏನು ಕಡಿಮೆ ಇಲ್ಲ ಸರ್, 4,000 ಲೀಡ್ ಆಗ್ಯದ ಮುದ್ದೆ ಅಲ್ಲ, ಮುದ್ದೆ ಬಳದಲ್ಲಿ 4,000 ಲೀಡ್ ಆಗ್ಯದ. ಅಲ್ಲ ಲೀಡಲ್ಲಿ ಕೆಲವೊಂದು ಅದ್ರ ಕಾಂಗ್ರೆಸ್ನವ್ರ ಗೊತ್ತಲೇ ಡೂಪ್ಲಿಕೇಟ್ ಮಾಡಂಗಿಲ್ಲಲ್ಲ, ನಾವು ನಿಯತ್ತಿಂದ ಓಟ್ ಬಂದವ ನಮ್ಮ ಸತ್ರಿ. ಕಾಂಗ್ರೆಸ್ನವ್ರು ಎದಕ್ಕೆ ಆರಿಸಿ ಬರ್ತಾರೆ? ಡೂಪ್ಲಿಕೇಟ್ ಓಟ್ ಮಾಡ್ಕೊಂಡು ಆರಿಸಿ ಬರ್ತಾರೆ. ಕಾಂಗ್ರೆಸ್ನವ್ರ ಟಾರ್ಗೆಟ್ ಏನಿತ್ತು? ಪೆಟ್ರೋಲ್ ಡೀಸೆಲ್ಲ ಹೆಚ್ಚಿಗೆ ಮಾಡ್ಯಾರ, ಇವರು BJP ಅವರು ಮಾಡ್ಯಾರ ಅಂತೇಳಿ ಅಪ್ಪಾಗ ಮಾಡ್ತೀವಿ. ಅದನ್ನ ಒಂದೇ ಮುಂದೆ ಇಟ್ಕೊಂಡು ಅವ್ರ ಮಾಡ್ಕೊಟ್ ಬಂದರು. ಈಗೇನು ಮಾಡಿದ್ರು BJP ಅವರು ಹೆಚ್ಚಿಗೆ ಮಾಡಿದಾರೆ ಅನ್ನೋದು ಆರೋಪಗಳಿದೆ. ಅಲ್ಲ ನೋಡಿ, ಮತದಾರ ಕೈಯಾಗಿರ್ತದೆ ಅಧಿಕಾರ. ಮತದಾರ ಏನು ತೀರ್ಮಾನ ತಗೋತಾರೆ ಅದನ್ನು ಮಾಡ್ತಾರೆ. ಹೌದಲ್ಲ, ಈಗ ನಾನು ಬಬ್ಲೇಶ್ವರದಾಗ ನಾನು ಕಡಿಮೆ ಆಗೈತಿ, ಹೋದ ಸಾರಿ ಹೆಚ್ಚಾಗಿತ್ತು. ಆದರೂ ಅಲ್ಲಿ ಇಬ್ಬರಲ್ಲ, ಒಬ್ಬ MLC ಒಬ್ಬ ಸಚಿವ ಉಸ್ತುವಾರಿ ಮಂತ್ರಿ ಇಟ್ಟಿದ್ರ ಸತಕ್ಕೆ ನಾವು ಸ್ವಲ್ಪ ನಾವು 4,000 ಬಂದೀವಿ. ಅದು ಅದು ಅದಕ್ಕೆ ಉತ್ತರ ನಾವು ಮುಂದಿನ ದಿನ ಮಾಡ್ಕೊಡ್ತೀನಿ ನಿಮಗೆ. ಈಗ ಕಾಂಗ್ರೆಸ್ನವ್ರು ಹೆಂಗೆ ಆರಿಸಿ ಬಂದ್ರೆ ಮಾಧ್ಯಮದವ್ರು ನಿಮ್ಗೆ ಎಲ್ಲರಿಗೆ ಗೊತ್ತದೆ. ಅದು ಅಸುಳು ಹೇಳಿ ಬರಂಗಿಲ್ಲ BJP ಅವರು. ನಾವು ನಿಯತ್ತಿಂದ ನಮ್ಮ ಕಾರ್ಯಕರ್ತರು, ಪ್ರತಿಯೊಬ್ಬ ಕಾರ್ಯಕರ್ತ ನಿಯತ್ತಿಂದ ಇವತ್ತು ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಕಾಂಗ್ರೆಸ್ನವ್ರಿಗೇನದ, ಅವ್ರಿಗೇನೂ ಇಲ್ಲ, ಅವ್ರಿಗೆ ಬಂಡವಾಳನೇ ಇಲ್ಲ. ಈಗ ಹೇಳಿಲ್ಲ ನಮ್ಮ ಅಧ್ಯಕ್ಷರು ಹೇಳ್ದಂಗೆ 95,000 ಕೋಟಿ ಇವ ಸಾಲ ಹೊರೆ ಹೋಗಿಟ್ಟಾರೆ ಈಗ ಅವರು. ಈಗ ಕಾಂಗ್ರೆಸ್ನವರು ಅಪ್ಪಾಜಿ ನಡ್ಕೊಡೋರು ನಿನ್ನೆ ಅವ್ರದೇ ಸ್ಟೇಟ್ಮೆಂಟ್ ಇತ್ತಲ್ಲ. ಈಗ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರಿಗೆ 82 ವರ್ಷ. ನಾ ಆತ್ಮಲೋಕನ ಮಾಡ್ಕೋಬೇಕು ಜಗತ್ತಿನಲ್ಲಿ, ರಾಜ್ಯದಾಗೆಲ್ಲ ಅವರು ಹೆಂಗದಾರ ಅನ್ನೋದು ಗೊತ್ತದ. ಅವ್ರ ಬಗ್ಗೆ ಅಪೋಸ್ ಮಾಡಿದ್ರು ಪೋಕ್ಸೋ ಕೇಸ್ನಲ್ಲಿ, ಅವ್ರು ಬಂಧಿಸಬೇಕು. ಕಾಂಗ್ರೆಸ್ನವರೇ ಅವರೇ ಹೇಳ್ತಾರೆ, ಅವರೇ ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ತಪ್ಪ ಅಂತ ಹೇಳಿ. ಒಬ್ಬ ಹಿರಿಯ ನಾಯಕರನ್ನ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವ್ರು ಅವ್ರ ಮೇಲೆ ಗೊಬ್ಬೆ ಕೊಡ್ಸಿದ್ದೆ. ರಾಹುಲ್ ಗಾಂಧಿ ಬಂದು ಹೋದ ನಂತರ ಈ ಚಟುವಟಿಕೆ ಇನ್ನ ಯಾರ್ಯಾರ ಮ್ಯಾಗ ಏನೇನು ಮಾಡ್ತಾರೋ ಮಾಡ್ತಾರೋ ಅವ್ರು. ಹಂಗೆ ಅವ್ರ ಕೆಲಸ ಕಾಂಗ್ರೆಸ್ನವ್ರ ಕೆಲಸನೇ ಏನೂ ಇಲ್ಲ. ಏನದು ಕಾಂಗ್ರೆಸ್ನವ್ರ ಕೆಲಸ ಏನದು ಹೇಳ್ರಿ? ಈಗ 15-16 ತಿಂಗಳಾಯ್ತು, ಎಲ್ಲಿರೋ ಒಂದು ಗುದ್ದಲಿ ಪೂಜೆ ಮಾಡಿದ್ ನೋಡ್ರಿ ನೀವು ಎಲ್ಲರೇ? ಏನು ಪರಿಸ್ಥಿತಿ ಅದ? ಪ್ರಧಾನಮಂತ್ರಿಯವ್ರು 5 kg ಅಕ್ಕಿ ಕೊಡಲಿಲ್ಲ ನಮಗೆ, ಅವಾಗ ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡಲಿಲ್ಲ. ಗುದ್ದಲಿ ಪೂಜೆ ಮಾಡ್ಯಾರ ಹಿಂದೆ ನಮ್ಮ BJP ಸರ್ಕಾರ ಮಾಡಿಟ್ಟಿದ ಕೆಲಸಗಳನ್ನೇ ಈಗ ಅವ್ರು ನಾವು ಮಾಡಿ ನಮ್ಮ ಸರ್ಕಾರ ಇದ್ದಾಗ ಮಾಡಿದ ಕೆಲಸಗಳನ್ನೇ ಈಗ ಪಾಪ ಕಾಂಟ್ರಾಕ್ಟರ್ಗಳು ಊರ್ ಹಾಕೊಳ್ಳೋ ಪರಿಸ್ಥಿತಿ ಬಂದದ. ನಮ್ಮ ಸರ್ಕಾರ ಇದ್ದಾಗ ಯಾವುದೂ ಒಂದು ಆಗಲಿಲ್ಲ, ನಮ್ಮ ಮೇಲೆ 40% ಅಪೋಜ್ನೆ ಹೊರಿಸಿದ್ರು. ಅದನ್ನು ತಂದು ಕೋರ್ಟಿಗೆ ಅದು ಕೋರ್ಟಿಗೆ ಹಾಕಿದ್ರು. ಕೋರ್ಟ್ಲಿಂದ ಅವ್ರು ರಾಹುಲ್ ಗಾಂಧಿ ಬಂದು ಹೋದ ನಂತರ ಏನು ಮಾಡಿದ್ರು? ಯಡಿಯೂರಪ್ಪ ಸಾಹೇಬ್ರ ಮ್ಯಾಗ ಅದೊಂದು ಕೇಸ್ ಮಾಡಿದ್ರು. ಅವ್ರ ವಯಸ್ಸಿಗೆ ಒಂದು ಮಹತ್ವ ಕೊಡ್ಬೇಕಲ್ಲ. ನ್ಯಾಯಾಲಯ ತೀರ್ಪು ಕೊಟ್ಟರೆ ಒಳ್ಳೆ ತೀರ್ಪು ಕೊಟ್ಟರಲ್ಲ ನಮಗೆ. ಹಂಗೆ ನೋಡಿದ್ರೆ ಕಾಂಗ್ರೆಸ್ದವ್ರು ಭಾಳ ಅದಾವ್ರಿ, ಅದು ಸ್ವಲ್ಪ ಅಂತ ಕಾಯ್ದು ನೋಡ್ರಿ. ಅನೇಕ ಕಾರಣಗಳು ಬರೀ ಬಿಜಾಪುರ್ ಶಹರ್ ಮೇ ಇನಾಮದಾರ್ ಮೋಟರ್ಸ್ ಅತಿಯಾಸ್ ಮಲ್ಟಿ ಬ್ರಾಂಡ್ ಇಲೆಕ್ಟ್ರಿಕ್ ವೆಹಿಕಲ್ಸ್ ಶೋರೂಮ್ ಏಕ ಛತ್ ಕೆ ನೀಚೆ ಕೈ ಕಂಪನಿಯೋ ಕಿ ಅಲಗ್ ಅಲಗ್ ಇಲೆಕ್ಟ್ರಿಕ್ ವೆಹಿಕಲ್ ಇನಾಮದಾರ್ ಮೋಟರ್ಸ್ ಅತಿಯಾಸ್ ಮಲ್ಟಿ ಬ್ರಾಂಡ್ ಇಲೆಕ್ಟ್ರಿಕ್ ವೆಹಿಕಲ್ಸ್ ಶೋರೂಮ್ ಮೇ ಉಪಲಬ್ಧ ಹೈ. ಇನ್ಕಾ ಪತಾ ಹೈ ಇನಾಮದಾರ್ ಮೋಟರ್ಸ್ ಅತಿಯಾಸ್ ಮಲ್ಟಿ ಬ್ರಾಂಡ್ ಇಲೆಕ್ಟ್ರಿಕ್ ವೆಹಿಕಲ್ಸ್ ಮನಗೋಲಿ ರೋಡ್ ಮರಾಠಿ ವಿದ್ಯಾಲಯ ಕೆ ಸಾಮ್ನೆ ಇನಾಮದಾರ್ ಕಾಂಪ್ಲೆಕ್ಸ್ ವಿಜಯಪುರ್. ಫಾತಿಮಾ ಇಂಟರ್ನ್ಯಾಷನಲ್ ಸ್ಕೂಲ್ ಜಹಾಂ ಆಪ್ಕೆ ಬಚ್ಚೋ ಕೆ ಖ್ವಾಬೋ ಕಿ ಉಡಾನ್ ಕೋ ಪಂಖ ಮಿಲೇಂಗೆ ತೋ ದೇಖ್ ಇಸ್ ಬಾತ್ ಕಿ ಅಡ್ಮಿಷನ್ಸ್ ಆರ್ ಓಪನ್ ಪ್ಲೀಸ್ ಕಾಂಟ್ಯಾಕ್ಟ್ ಫಾತಿಮಾ ಇಂಟರ್ನ್ಯಾಷನಲ್ ಸ್ಕೂಲ್ ಆಸಾರ್ ಗಲ್ಲಿ
रोशन दरवाजा रोड विजयपुर या कॉन्टेक्ट करें 914-890-4786। जुड़े रहेगा आपके अपने चैनल बीजापुर समय के साथ।